ರೀ, ನಮ್ಮ ಮಗ ಸಂತೋಷ್ ಮುಂದೇನೂ ಇಷ್ಟೇ ಸಂತೋಷವಾಗಿರ್ತಾನೆ ಅಲ್ವಾ? ಯಾಕೆ ಇಂತ ಪ್ರಶ್ನೆಗಳನ್ನು ಕೇಳ್ತಾ ಇದೀಯಾ? ನನ್ನ ನಿನ್ನ ಆರೈಕೆನಲ್ಲಿ ಅವನು ಯಾವತ್ತೂ ಸಂತೋಷವಾಗಿ ಇರ್ತಾನೆ. ನಿಮ್ಮ ಆರೈಕೆನಲ್ಲಿ ಅವನು ಯಾವಾಗಲೂ ಸಂತೋಷವಾಗಿ ಇರಲೇಬೇಕು. ನನ್ನ ಆರೈಕೆನಲ್ಲಿ ಅಂದ್ರೆ ಏನು ಅರ್ಥ? ನಮ್ಮ ಆರೈಕೆನಲ್ಲಿ ಅವನಿಗೆ ನನ್ನ ಪ್ರೀತಿಗಿಂತ ನಿನ್ನ ಪ್ರೀತಿ ಬೇಕು. ಈ ನಿಮ್ಮ ನಂಬಿಕೆ ಸುಳ್ಳಾಗಿ ಬಿಟ್ರೆ? ಶ್ರುತಿ, ಏನಾಗಿದೆ ಇವತ್ತು ನಿನಗೆ? ಅಲ್ಲ, ಈ ಮಾತನ್ನ ಹೇಳೋದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮನೆಯಿಂದ ಇಲ್ಲಿ ಕರ್ಕೊಂಡು ಬಂದೆ. ಹೌದು ರೀ, ನಾನು ನಿಮ್ಮ ಜೀವನದಿಂದ ದೂರ ಆಗೋ ಕಾಲ ಹತ್ರ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಿದೆ. ಒಂದು ವೇಳೆ ಹಾಗೇನಾದರೂ ಆದರೆ ತಾಯಿ ಪ್ರೀತಿನ ಕಳ್ಕೊಂಡೆ ಅನ್ನೋ ನೋವು ನನ್ನ ಮಗನ್ನ ಕಾಡಬಾರ್ದು. ಅದಕ್ಕೆ ನನ್ನಷ್ಟೇ ಪ್ರೀತಿ ತೋರಿಸೋ ಮತ್ತೊಂದು ಹೆಣ್ಣನ್ನ ನೀವು ಮದುವೆ ಆಗಬೇಕು. ಶ್ರುತಿ, ಶ್ರುತಿ, ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಸ್ಥಾನವನ್ನು ತುಂಬೋ ಅಂತ ಹೆಣ್ಣು ಬೇರೆ ಯಾರೇ ಇದ್ದಾರೆ ಈ ಜಗತ್ತಿನಲ್ಲಿ? ಇನ್ಯಾವತ್ತು ಇಂಥ ಮಾತಾಡಬೇಡ. ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸನ್ನು ನೋಯಿಸ್ಬೇಡ. ಈ ಆಘಾತನ ತಡ್ಕೊಳ್ಳೋ ಶಕ್ತಿ ನನಗೂ ಇಲ್ಲ, ನಮ್ಮ ಮಗನಿಗೂ ಇಲ್ಲ. ಪ್ಲೀಸ್. ಮಗನನ್ನು ನೋಡೋದಕ್ಕೆ ನೀನಿವತ್ತು ಬದುಕಿರಬೇಕಿತ್ತು ಶ್ರುತಿ. ಅದೆಷ್ಟು ಆನಂದ ಪಡ್ತಿದ್ಯೋ, ಎಷ್ಟೆತ್ತರ ಬೆಳೆದಿದೆ ಗೊತ್ತಾ? ಜಯರಾಮ, ಏನು ಯೋಚನೆ ಮಾಡ್ತಾ ಇದೆಯಾ? ಯಾಕಪ್ಪ ಕಂಡೀರು? ಹಾಗೇನಿಲ್ಲಮ್ಮ, ಹಿಂದಿನ ನೆನಪುಗಳು ಮುಂದಿನ ಬದುಕಿಗೆ ಬೆಳಕನ್ನು ತಂದುಕೊಡುವ ದೀಪಗಳಾಗಬೇಕು ಕಂದ. ಹೀಗೆ ಕಣ್ಣೀರು ತರಿಸಿ ಮಾಯ ಆಗೋ ಕಾಮನವಿಲ್ಲ ಆಗಬಾರ್ದಪ್ಪ. ನೀನು ನಿನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಅದೇ ನೆನಪಿನಲ್ಲಿ ಮುಳುಗಿದ್ರೆ ಹೇಗೋ? ನೋಡು, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗು, ಸಂಗೀತ ಕಾರ್ಯಕ್ರಮ ಇದೆ. ನೆನಪಿದೆಯಲ್ಲ, ನಿನ್ನ ಮನಸ್ಸಿನಲ್ಲಿರೋ ಕತ್ಲನ್ನು ದೂರ ಮಾಡೋ ಒಂದು ದೀಪ ಈ ಮನೆಗೆ ಬಂದೇ ಬರುತ್ತೆ. ಆ ದಿನ ಏನು ದೂರ ಇಲ್ಲ ಮಗ.